ಜಾನಪದ ನೃತ್ಯ ಒಂದು ಐಕ್ಯತೆಯ ಮಾಧ್ಯಮ. ಫೋಕ್ ಡ್ಯಾನ್ಸ್ ಎ ಪಾತ್ ಆಫ್ ಇಂಟಿಗ್ರೇಷನ್. ಭಾರತ ವಿಭಿನ್ನ ಕಲೆಗಳ ಬೀಡು, ಹಲವು ಧರ್ಮಗಳ ಸಂಗಮ. ಭಾಷೆ ಬೇರೆಯಾದರೂ ಭಾವನಾತ್ಮಕವಾಗಿ ಒಂದಾಗಿರುವುದು ನಮ್ಮ ವೈಶಿಷ್ಟ್ಯ. ಪ್ರಸ್ತುತ ದಿನಗಳಲ್ಲಿ ಈ ದೇಸಿ ಜ್ಞಾನ ಪರಂಪರೆಯ ವಿಭಿನ್ನ ಮಜಲುಗಳನ್ನು ಅರಿಯುವ ಸಲುವಾಗಿ ನಮ್ಮ ಶಾಲಾ ವಿದ್ಯಾರ್ಥಿಗಳು ಈ ಕ್ರಿಯಾ ಸಂಶೋಧನೆಯನ್ನು ಕೈಗೊಂಡಿದ್ದಾರೆ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಕೊಪ್ಪ ಗ್ರಾಮದಲ್ಲಿ 60 ವರ್ಷಗಳ ಹಿಂದೆ ಸ್ವತಂತ್ರ ಹೋರಾಟಗಾರ ಎ.ಡಿ. ಬಿಳಿಗೌಡರಿಂದ ಸ್ಥಾಪಿತವಾದ ಸರ್ವೋದಯ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ಹಾಗೂ ಕಾಲೇಜು ವಿಭಾಗದ ವಿದ್ಯಾರ್ಥಿಗಳು ನಮ್ಮ ಗ್ರಾಮ ಹಾಗೂ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಆಚರಣೆಯಲ್ಲಿರುವ ಜಾನಪದ ನೃತ್ಯಗಳ ಬಗ್ಗೆ ತಿಳಿಯಲು ಕಾರ್ಯೋನ್ಮುಖರಾದರು. ವಿದ್ಯಾರ್ಥಿಗಳು ಅಂತರ್ಜಾಲ ಕೊಠಡಿಗೆ ತೆರಳಿ ಕಂಪ್ಯೂಟರ್ ಶಿಕ್ಷಕರಿಂದ ಈ ಸಂಬಂಧಿತವಾದ ಮಾಹಿತಿಯನ್ನು ಪಡೆಯುತ್ತಾರೆ. ನಂತರ ಗ್ರಂಥಾಲಯಕ್ಕೆ ತೆರಳಿ ಮಾಹಿತಿಯನ್ನು ಸಂಗ್ರಹಿಸುತ್ತಾರೆ. ಒಂದೆಡೆ ಕುಳಿತು ತಾವು ಆಯ್ಕೆ ಮಾಡಿಕೊಂಡ ನೃತ್ಯಗಳಿಗೆ ಸಂಬಂಧಿಸಿದಂತಹ ಒಂದು ಪ್ರಶ್ನೆಗಳ ಪಟ್ಟಿಯನ್ನು ಅವರು ತಯಾರಿಸಿಕೊಳ್ಳುತ್ತಾರೆ. ಆಯ್ಕೆ ಮಾಡಿಕೊಂಡ ಕಲೆಯ ಮೂಲಸ್ಥಾನ ಯಾವುದು, ಈ ಕಲೆಯಲ್ಲಿ ಸಮುದಾಯದ ಸಹಭಾಗಿತ್ವವೇನು, ಈ ಕಲೆಯನ್ನು ಆಚರಿಸುವ ವಿಶೇಷ ಸಂದರ್ಭಗಳು ಯಾವುವು, ಕಲೆಗೆ ಸಂಬಂಧಿಸಿದ ವೇಷಭೂಷಣಗಳು ಎಂತಹವು, ಸುತ್ತಮುತ್ತಲಿನ ಪರಿಸರದೊಂದಿಗಿನ ಈ ಕಲೆಯ ಸಂಬಂಧವೇನು ಎಂಬುದಾಗಿ ಅವರು ಪಟ್ಟಿ ಮಾಡಿಕೊಳ್ಳುತ್ತಾರೆ. ಮಧ್ಯಂತರದಲ್ಲಿ ನಗುವಂತ ಅಂಶವನ್ನ ತರತಕ್ಕಂಥದ್ದಲ್ಲ, ಅದು ಯಾವಾಗಲೂ ಆವೇಶದಲ್ಲಿ ಇರ್ತಕ್ಕಂಥದ್ದು, ಗರ್ಜನೆಯನ್ನ ಮಾಡ್ತಕ್ಕಂಥ ಅಜ್ಜೆ ಆಗ್ತಕ್ಕಂಥದ್ದು. ಕಲೆಯಲ್ಲಿ ತಮಟೆ ವಾದ್ಯ ಗೋಷ್ಠಿ ತಕ್ಕನಾಗಿ ನಿಮ್ಮ ರೋಗ ರುದ್ರ ತನ ನಿಮ್ಮ ಮಖದಲ್ಲಿ ಛಾಯದಲ್ಲಿ ತುಂಬಾ ಚೆನ್ನಾಗಿ ಕಾಣಬೇಕು. ವೀರಗಾಸೆ ಕುಣಿತ, ಈ ಕಲೆಯ ಮೂಲ ವೀರಗಾಸೆ ಕುಣಿತ. ವೀರಗಾಸೆ ಕಲೆಯು ಪ್ರಚಲಿತದಲ್ಲಿರತಕ್ಕಂತಹ ಪ್ರದೇಶ ಕರ್ನಾಟಕ ರಾಜ್ಯದ ದಕ್ಷಿಣ ಭಾಗ. ವೀರಗಾಸೆ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಕಂಡುಬರುವ ಒಂದು ಕಲೆ. ಈ ಭಾಗದ ಜನರ ಶ್ರದ್ಧೆ ಹಾಗೂ ಭಕ್ತಿಯ ಸಂಕೇತವಾಗಿದೆ. ಪೌರಾಣಿಕ ಕಥೆಯ ಹಿನ್ನೆಲೆ ಇರುವ ಈ ಕಲಾ ಪ್ರಕಾರವನ್ನು ಶೈವ ಸಂಪ್ರದಾಯದವರು ಹೆಚ್ಚಾಗಿ ಆಚರಿಸುತ್ತಾರೆ. ಪಟಾಕುಣಿತ, ಈ ಕಲೆಯ ಮೂಲ ಕರ್ನಾಟಕ. 10-12 ಅಡಿ ಉದ್ದದ ಸಪೂರವಾದ ಬಿದಿರಿನ ಗಳುವಿಗೆ ಗಳುಗಳನ್ನು ಅಲಂಕರಿಸಿ ಬಣ್ಣದ ಬಟ್ಟೆಗಳನ್ನು ಸುತ್ತಿ ಕುಚ್ಚುಗಳನ್ನು ಕಟ್ಟಿ ಅಲಂಕರಿಸಿ ಒಂದು ರೀತಿಯ ಲಾಂಛನವನ್ನಾಗಿ ಮಾಡುತ್ತಾರೆ. ಪೂಜಾ ಕುಣಿತ, ಇದೊಂದು ಶಕ್ತಿ ದೇವತೆಗೆ ಸಂಬಂಧಿಸಿದ ಆಚರಣೆ. ಮಂಡ್ಯ, ಮೈಸೂರು, ಬೆಂಗಳೂರು, ಕೋಲಾರ, ತುಮಕೂರು ಭಾಗದಲ್ಲಿ ಕಂಡುಬರುತ್ತದೆ. ನಂದಿಧ್ವಜ ಕುಣಿತ, ಈ ಕಲಾ ಪ್ರಕಾರದ ಮೂಲ ಕರ್ನಾಟಕದ ದಕ್ಷಿಣ ಭಾಗ. ಈ ಪ್ರಕಾರದಲ್ಲಿ ಎಲ್ಲ ಜನಾಂಗದ ಯುವಕರು ಮಧ್ಯವಯಸ್ಕರು ಭಾಗವಹಿಸುತ್ತಾರೆ. ತಮಟೆಯ ವಾದನದ ಸದ್ಯಗೆ ಪ್ರತಿಯೊಬ್ಬರೂ ಜೊತೆಗೂಡಿ ಹೆಜ್ಜೆ ಹಾಕುತ್ತಾರೆ.
ಗ್ರಾಮದಲ್ಲಿ ಆಚರಿಸುವ ಗ್ರಾಮದೇವತೆ ಹಬ್ಬ ಹಾಗೂ ಜಾತ್ರೆ ಉತ್ಸವಗಳಲ್ಲಿ ಈ ಕುಣಿತವನ್ನು ಪ್ರದರ್ಶಿಸುತ್ತಾರೆ. ನಿಲುವಂಗಿಯನ್ನು ತೊಟ್ಟು ಸೊಂಟದಲ್ಲಿ ಕೆಂಪು ಪಟ್ಟಿಯನ್ನು ಕಟ್ಟಿಕೊಳ್ಳುತ್ತಾರೆ. ನವಾರವನ್ನು ಧರಿಸಿ ಅದರಲ್ಲಿ ನಂದಿಧ್ವಜವನ್ನು ಇರಿಸಿ ಕುಣಿಯುತ್ತಾರೆ. ಗ್ರಾಮದೇವತೆ ಹಬ್ಬಗಳಲ್ಲಿ ದೃಶ್ಯ ವೈಭವವನ್ನು ಹೆಚ್ಚಿಸುವುದರ ಜೊತೆಗೆ ಅಬಾಲವೃದ್ಧರಾದಿಯಾಗಿ ಎಲ್ಲರ ಮನಸ್ಸನ್ನು ಸೂರೆಗೊಳ್ಳುತ್ತದೆ. ಕೀಲು ಕುದುರೆ ಕುಣಿತ. ಜಾನಪದ ಪೂಜಾ ಕುಣಿತದಲ್ಲಿ ಕೀಲು ಕುದುರೆ ಒಂದು ಪ್ರಮುಖ ಭಾಗವಾಗಿರುತ್ತದೆ. ಇಲ್ಲಿ ಕುದುರೆಯ ಸವಾರನನ್ನು ರಾಜಾರಾಣಿ ಎಂದು ಪರಿಗಣಿಸಿ ಕೀಲು ಕುದುರೆಯ ಮೇಲೆ ಸವಾರಿ ಮಾಡುತ್ತಾ ನೃತ್ಯ ಮಾಡುತ್ತಾರೆ. ಈ ಕೀಲು ಕುದುರೆಯನ್ನು ದಸರಾ ಸಂದರ್ಭದಲ್ಲಿ ಅತಿ ಹೆಚ್ಚು ಬಳಸುತ್ತಾರೆ. ಹಾಗೆಯೇ ಈ ಜಾನಪದ ನೃತ್ಯದಲ್ಲಿಯೂ ಸಹ ಒಂದು ಭಾಗವಾಗಿ ಈ ನೃತ್ಯವನ್ನು ಅಳವಡಿಸಿಕೊಳ್ಳಲಾಗಿದೆ.